ಸಿನಿಮಾ ಇದೀಗ ಮಖಾಡೆ ಮಲಗಿದೆ. ಈ ಸಿನಿಮಾದಿಂದ ಕಮಲ್ ಹಾಸನ್ ಭಾರಿ ನಿರಾಶೆಗೊಂಡಿದ್ದಾರೆ ಅಂತ ಹೇಳಬಹುದು. ಈ ಸಿನಿಮಾ ಭಾರಿ ಸದ್ದು ಮಾಡಿತ್ತು. ಕಮಲ್ ಹಾಸನ್ ರವರ ಪಾತ್ರವೂ ಕೂಡ ಬಹಳ ವಿಭಿನ್ನವಾಗಿ ಇದರಲ್ಲಿ ತೋರಿಸಲಾಗಿತ್ತು. ಅದ್ಯಾಕೋ ಗೊತ್ತಿಲ್ಲ, ಅವರ ಅಭಿಮಾನಿಗಳಿಗೆ ಅವರ ಪಾತ್ರತ್ವ ಈ ಸಿನಿಮಾದ ಕತೆ ಅಷ್ಟಾಗಿ ಇಷ್ಟವಾಗಿಲ್ಲ. ಹಾಗಾಗಿ ಒಂದು ತಿಂಗಳಿನಿಂದ ಈ ಸಿನಿಮಾ ರಿಲೀಸ್ ಆಗಿದ್ದರೂ ಕೂಡ 100 ಕೋಟಿ ಕಲೆಕ್ಷನ್ ಮಾಡೋದಕ್ಕೂ ಕೂಡ ಹೆಣಗಾಡ್ತಾ ಇದೆ. ಇನ್ನೂ ಕೂಡ 100 ಕೋಟಿ ಇದು ರೀಚ್ ಮಾಡಿಲ್ಲ ಅಂತ ಗೊತ್ತಾಗ್ತಾ ಇದೆ. ಹೀಗಾಗಿ ಈಗ Indian 2 ಸಿನಿಮಾ OTT ಪ್ಲಾಟ್ಫಾರ್ಮ್ಗೆ ಹೆಜ್ಜೆಯನ್ನು ಇಟ್ಟಿದೆ. ಬನ್ನಿ ಹಾಗಾದರೆ ಯಾವ ಒಂದು ವೆಬ್ಸೈಟಲ್ಲಿ ಅಥವಾ ಯಾವ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ ನೋಡೋಣ. ಕಮಲ್ ಹಾಸನ್ಗೆ ಬಿಗ್ ಶಾಕ್. Indian 2 ಚಿತ್ರಕ್ಕೆ ಇದೆಂತಹ ಸ್ಥಿತಿ, 100 ಕೋಟಿ ರೂಪಾಯಿ ತಲುಪಲು ವಿಫಲ. Indian 2 ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ 100 ಕೋಟಿ ರೂಪಾಯಿ ತಲುಪಲು ವಿಫಲವಾಗಿದೆ. ಈ ಚಿತ್ರಕ್ಕೆ ಮತ್ತೊಂದು ದುಸ್ಥಿತಿ ಬಂದೊದಗಿದೆ. ಸಿನಿಮಾ ರಿಲೀಸ್ ಆಗಿ ಇನ್ನು 1 ತಿಂಗಳು ಕಳೆದಿಲ್ಲ, ಆಗಲೇ ಚಿತ್ರ OTTಗೆ ಕಾಲಿಡ್ತಾ ಇದೆ. ಇನ್ನು ಈ ಬಗ್ಗೆ ಅಧಿಕೃತ ಘೋಷಣೆ ಸಹ ಆಗಿದೆ. ಎಸ್ ಶಂಕರ್ ನಿರ್ದೇಶನದ Indian 2 ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇನು ಸದ್ದು ಮಾಡೋದಕ್ಕೆ ಆಗಿಲ್ಲ, ಹೀನಾಯ ಸೋಲನ್ನು ಕಂಡಿದೆ ಅಂತ ಹೇಳಬಹುದು. ಶಂಕರ್ ಅವರ ವೃತ್ತಿ ಜೀವನದಲ್ಲಿ ಸೋಲಿನ ಪಟ್ಟಿಯಲ್ಲಿ ಈ ಸಿನಿಮಾ ಕೂಡ ಸೇರಿಕೊಂಡಿದೆ. ಸಾಮಾನ್ಯವಾಗಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೋತಾಗ ಅದನ್ನ ಆದಷ್ಟು ಬೇಗ OTTಗೆ ತರಲಾಗುತ್ತೆ. ಈಗ Indian 2 ವಿಚಾರದಲ್ಲಿಯೂ ಕೂಡ ಅದೇ ಆಗೋಗಿದೆ. ಈ ಸಿನಿಮಾ ಶೀಘ್ರವೇ ನೆಟ್ಫ್ಲಿಕ್ಸ್ನಲ್ಲಿ ಬರುತ್ತೆ ಅಥವಾ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್ನಲ್ಲಿ ಇದು ಸದ್ದು ಮಾಡಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕಮಲ್ ಹಾಸನ್ ಫ್ಯಾನ್ಸ್ಗೆ ಬೇಸರ ಮೂಡಿಸಿದೆ. ಇಂಡಿಯನ್ ಸಿನಿಮಾ 1966 ರಿಲೀಸ್ ಆಗಿ ಸೂಪರ್ ಹಿಟ್ ಎನಿಸಿಕೊಂಡಿತ್ತು. ಈ ಚಿತ್ರಕ್ಕೆ ಶಂಕರ್ ಅವರು 28 ವರ್ಷಗಳ ಬಳಿಕ ಸೀಕ್ವೆಲ್ ತಂದರು. Indian 2 ಸಿನಿಮಾ July 12 ಬಿಡುಗಡೆ ಆಗಿತ್ತು. ಈಗ ಸಿನಿಮಾ ರಿಲೀಸ್ ಆಗಿ 1 ತಿಂಗಳ ಒಳಗಾಗಿಯೇ OTTಗೆ ಬರ್ತಾ ಇದ್ದು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ನೆಟ್ಫ್ಲಿಕ್ಸ್ ಕಡೆಯಿಂದ ಘೋಷಣೆ ಆಗಿದೆ. ಇನ್ನು ತಮಿಳಿನ ಜೊತೆಗೆ ತೆಲುಗು, ಕನ್ನಡ ಹಾಗೂ ಮಲಯಾಳಂ ಭಾಷೆಗಳಲ್ಲಿಯೂ ಕೂಡ ಸಿನಿಮಾ OTTಗೆ ರಿಲೀಸ್ ಆಗಲಿದೆ. ಈ ವಿಷಯ ನೋಡಿದ ಬಳಿಕ ಸಿನಿಮಾ ಯಾವ ದುಸ್ಥಿತಿಗೆ ಬಂದು ತಲುಪಿದೆ ಅನ್ನೋದನ್ನ ಲೆಕ್ಕ ಹಾಕಬಹುದು. ಈ ಸಿನಿಮಾದ ಅವಧಿ ಈ ಮೊದಲು 3 ಗಂಟೆ ಇತ್ತು. ಆ ಬಳಿಕ ಚಿತ್ರದ ಅವಧಿಗೆ ಎಲ್ಲರೂ ಟೀಕೆ ವ್ಯಕ್ತಪಡಿಸಿದ್ರು. ಹೀಗಾಗಿ ಸಿನಿಮಾದ ಅವಧಿಗೆ 20 ನಿಮಿಷ ಕತ್ತರಿ ಹಾಕಿ ಅದನ್ನ 2 ಗಂಟೆ 40 ನಿಮಿಷಕ್ಕೆ ಇಳಿಕೆ ಮಾಡಲಾಯಿತು. ಕಮಲ್ ಹಾಸನ್ ಅವರು ಸೇನಾಪತಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಮಲ್ ಹಾಸನ್ ಜೊತೆ ಸಿದ್ಧಾರ್ಥ್, SJ ಸೂರ್ಯ, ಬಾಬಿ ಸಿಂಹ, ರಕುಲ್ ಪ್ರೀತ್ ಸಿಂಗ್ ಮೊದಲಾದವರು ಕಾಣಿಸಿಕೊಂಡಿದ್ದಾರೆ. ಇನ್ನು ಇಷ್ಟೆಲ್ಲಾ ತಾರಾಗಣ ಇದ್ದರೂ ಕೂಡ ಈ ಚಿತ್ರದ ಕಥೆ ತುಂಬಾನೇ ಹಳೆಯ ಫಾರ್ಮ್ಯಾಟ್ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಬಹುಶಃ ಈ ಸಿನಿಮಾ ಸೋಲಿಗೆ ಕಾರಣವಾಗಿರಬಹುದು ಅಂತಲೂ ಕೂಡ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. Indian 2 ಸಿನಿಮಾ ರಿಲೀಸ್ ಆಗಿ ಸೋತರು ಈ ಚಿತ್ರಕ್ಕೆ 3ನೇ ಪಾರ್ಟ್ ಬರಲಿದೆ ಎನ್ನುವ ಸುದ್ದಿಗಳು ಕೂಡ ಇದೀಗ ಹರಿದಾಡಿದೆ. ಆದ್ರೆ 2ನೇ ಸಿನಿಮಾಗೆ ಸಿಕ್ಕ ರೆಸ್ಪಾನ್ಸ್ ನೋಡಿ ನಿರ್ಮಾಪಕರು 3ನೇ ಪಾರ್ಟ್ ಮಾಡೋದು ಅನುಮಾನ ಅಂತಲೂ ಕೂಡ ಹೇಳಲಾಗ್ತಾ ಇದೆ.